ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಡಿ ಆರ್ ಎಸ್ ಕನ್ನಡ. ನಾನು ಊರಿಗೆ ಹೋಗಿದ್ದೆ, ಹಾಗಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ. ನೋಡಿ, ನಮ್ಮೂರಲ್ಲಿ ನಮ್ಮ ಮೈದಾ ಮಾಡಿದಂಥ ಫಿಶ್ ಫ್ರೈ ತುಂಬಾ ಚೆನ್ನಾಗಿ ಮಾಡಿದರು, ಸಿಂಪಲಾಗಿ ಮಾಡಿದರು. ಬನ್ನಿ ಹೇಗೆ ಮಾಡಿದಂತ ನೋಡೋಣ. ಮೊದಲಿಗೆ ನೋಡಿ, ಫಿಶ್ನ ಉಪ್ಪು ಹಾಗೂ ಅರಿಶಿನ ಹಾಕಿ ಈ ಥರ ತೊಳೆದಿಟ್ಕೊಂಡಿದ್ದಾರೆ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತ ಇದ್ದೀವಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಈಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಗರಂ ಮಸಾಲ ಆದಮೇಲೆ 1-2 ಟೇಬಲ್ ಸ್ಪೂನಷ್ಟು ಫಿಶ್ ಫ್ರೈ ಮಸಾಲ ಹಾಕ್ಕೊತ ಇದ್ದೀವಿ. ಫಿಶ್ ಫ್ರೈ ಮಸಾಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪು ಹಾಕ್ಕೊಂಡಿರೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಿಶ್ ಫ್ರೈ ಮಸಾಲದಲ್ಲಿ ಉಪ್ಪು ಹಾಕಿರ್ತಾರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನೋಡಿ, ಈ ಥರ ಪುಡಿಯೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಗಂಟಿಲ್ದೇ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಸ್ಕೊಬೇಕು. ಇದಕ್ಕೆ ಈಗ ಮಸ್ಟರ್ಡ್ ಆಯಿಲ್ ಹಾಕ್ಕೊತ ಇದ್ದೀವಿ. 1-2 ಟೇಬಲ್ ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡು ನೋಡಿ, ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಹಾಕೋದ್ರಿಂದ ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ಈ ಆಯಿಲ್ ಯೂಸ್ ಮಾಡಿದ್ದಾರೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕರಿಬೇವು ಹಾಕ್ಕೊತ ಇದ್ದಾರೆ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿತ್ತು ಫಿಶ್ ಫ್ರೈ ಅಂತೂ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಒಂದೊಂದು ಪೀಸ್ನೇ ಈ ಥರ ಮಸಾಲ ಎಲ್ಲ ಹಿಡಿಯೋ ಥರ ಫಿಶ್ಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಒಂದೊಂದು ಪೀಸ್ನೇ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಮಿಕ್ಸ್ ಮಾಡ್ಕೊತ ಇದ್ದಾರೆ. ಮಸಾಲ ಎಲ್ಲ ಚೆನ್ನಾಗಿ ಫಿಶ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಬೇಕು ಮಸಾಲನ. ಆಗ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತ ಇದ್ದಾರೆ. ಗರಂ ಮಸಾಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಈಗ 1 ಅವರ್ ನೆನೆಸಿಡ್ಬೇಕು. ನೆನೆಸಿಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫಿಶ್ ಫ್ರೈ ಅಂದ್ಬಿಟ್ಟು ನೋಡಿ. ನಾನು 1 ಅವರ್ ಒಂದು ಪ್ಲೇಟ್ ಇಡ್ತಾ ಇದ್ದೀನಿ, ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. 1 ಅವರು ನೆನೆಯಕ್ಕೆ ಬಿಡ್ತೀವಿ ಇದನ್ನು ನೋಡಿ. 1 ಅವರ್ ನೆನೆಯಬೇಕು. 1 ಅವರ್ ನೆಂದಿದೆ, 1 ಅವರ್ ಆಗಿದೆ, ಈಗ ರೆಡಿಯಾಗಿದೆ. ಈಗ ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದಾರೆ, ಆಯಿಲ್ ಹಾಕ್ಕೊಂಡಿದ್ದಾರೆ. ಆಯಿಲ್ ಹಾಕ್ಕೊಂಡು ಒಂದೊಂದು ಪೀಸ್ನೇ ಫ್ರೈ ಮಾಡ್ಕೊಬೇಕು ನೋಡಿ. ಫ್ರೈ ಹಾಕಿದ್ದಾರೆ, ಫ್ರೈ ಮಾಡ್ಕೊಬೇಕು. ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು, ಎಲ್ಲ ಪೀಸ್ಗೂ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು ನೋಡಿ. ಸ್ವಲ್ಪ ಆಯಿಲು ಎರಡೂ ಕಡೆ ಸಹ ಬೇಯಿಸ್ಕೊಬೇಕಾಗುತ್ತೆ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು, ಎರಡೂ ಕಡೆಯೂ ಬೇಯಿಸ್ಕೊಬೇಕು. 5 ನಿಮಿಷ ತೊಗೊಳುತ್ತೆ ಫ್ರೈ ಆಗೋದಕ್ಕೆ. ಚೆನ್ನಾಗಿರುತ್ತೆ ಫಿಶ್ ಫ್ರೈ ಅಂತೂ, ತುಂಬಾ ಚೆನ್ನಾಗಿತ್ತು ನೋಡಿ. ಈ ಥರ ಫ್ರೈ ಮಾಡ್ಕೊಬೇಕು ನೋಡಿ. ಇಲ್ಲಿ ಇದಾಗಿದೆ ಈಗ, ಒಂದು ನಾವು ಒಂದು ಪ್ಲೇಟ್ಗೆ ತೊಗೊತಾ ಇದ್ವಿ. ರೆಡಿಯಾಗಿದೆ ಫಿಶ್ ಫ್ರೈ ನೋಡಿ. ನಾವು ಒಂದು ಪ್ಲೇಟ್ಗೆ ಹಾಕ್ಕೊತ ಇದ್ದೀವಿ. ಉಳಿದಿದ್ದನ್ನೆಲ್ಲ ಇದೇ ಥರನೇ ಹಾಕ್ಕೊತೀವಿ ನೋಡಿ. ಒಂದು ಪ್ಲೇಟಿಗೆ ತೊಗೊತ ಇದ್ದೀವಿ ನೋಡಿ. ಹಾಗೆ ಉಳಿದಿದ್ದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಲಿವರ್ ಫ್ರೈ ಸಹ ಮಾಡಿದ್ರು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ತುಂಬಾ ಚೆನ್ನಾಗಿತ್ತು. ಚಿಕನ್ ಲಿವರ್ ಫ್ರೈ ಸಹ ಚೆನ್ನಾಗಿತ್ತು ನೋಡಿ. ಇಲ್ಲಿ ಎರಡು ಕಡೆ ಬೇಯಿಸ್ಕೊಂಡಿದ್ದಾರೆ ನೋಡಿ. ರೆಡಿಯಾಗಿದೆ ಫಿಶ್ ಫ್ರೈ, ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.